ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಇಮ್ಮಾವಿನಲ್ಲಿ ಕಾರ್ಖಾನೆಗೆ ಭೂಮಿ ನೀಡಿದ ರೈತರಿಗೆ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಇಂದು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ರೈತರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ವೇಳೆ ಮೈಕ್ ವಿಚಾರವಾಗಿ ಅನ್ನದಾತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದ ಪ್ರಸಂಗ ನಡೆದಿದೆ. ಪ್ರತಿಭಟನೆಯಲ್ಲಿ ಮೈಕ್ ಬಳಸಬೇಡಿ ಎಂದ ಇನ್ಸ್ಪೆಕ್ಟರ್ ವೆಂಕಟೇಶ್ಗೆ ಗೇಟ್ ಔಟ್ ಎಂದು ಹೇಳಿದ ರೈತ ಮುಖಂಡ ಬಡಗಲಪುರ ನಾಗೇಂದ್ರ, ನಾವು ಮೈಕ್ ಬಳಸ್ತೇವೆ, ನೀವೇನು ಮಾಡ್ತೀರಾ ಮಾಡಿಕೊಳ್ಳಿ, ಮೈಕ್ ಬಳಸಬೇಡಿ ಅಂತ ಯಾಕೆ ಹೇಳ್ತೀರಾ, ಅನ್ಯಾಯದ ವಿರುದ್ಧ ಪ್ರತಿಭಟಿಸುತ್ತಿದ್ದೇವೆ, ನಿಮ್ಮ ಕೆಲಸ ರಕ್ಷಣೆ ನೀಡುವುದಷ್ಟೇ, ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಸರಳ ದಸರಾ ಅಂತ 15 ಕೋಟಿ ಕೊಟ್ಟಿದ್ದಾರೆ, ದುಡ್ಡು ಮಾಡಲು ದಸರಾ ಮಾಡಬೇಕು, ರೈತರ ಹೋರಾಟ ಹತ್ತಿಕ್ಕಲು ಮೈಕ್ ಬಳಸಬೇಡಿ ಅಂತೀರಾ, ರೈತರನ್ನು ನೋಡಿದರೆ ಕಣ್ಣು ತೇವ ಹೋಗುತ್ತೆ ಅಂತ ಹೊಸಕೋಟೆ ಬಸವರಾಜ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಾವು ಮೈಕ್ಲಿ ಮಾತಾಡ್ತೀವಿ, ತಾನು ಪ್ರಕಾರ ಏನ್ ಮಾಡ್ತೀರ ಮಾಡ್ರಿ, ಅದಕ್ಕೆ ನಾವು ಕೇರ್ ಮಾಡಲ್ರಿ, ನಾವು ಮಾತಾಡ್ತೀವಿ, ಮೈಕ್ ಅಲ್ಲ ಇದು ಮೈಕ್ರೋಫೋನ್ ಇದು, ಏನ್ರಿ ಜವಾಬ್ದಾರಿ ಇಲ್ವೇನ್ರಿ ಸರ್ಕಾರಕ್ಕೆ ಆಡಳಿತಕ್ಕೆ, ಒಂದ್ ಟೈಮ್ ಕೊಟ್ಟು ಮಾತಾಡ್ಬೇಕಾಗಿರೋದು ಸರಳ ದಸರಾ ಅಂತ ಹೇಳೋದು, ದಸರಾ ಮಾಡ್ಕ ಮಜಾ ಮಾಡ್ತಾ ಇದಾರೆ ನೋಡ್ರಿ, ಅಲ್ಲಿ ಜನಗಳು ಹಂಗೆ ಅನ್ಸುತ್ತೆ ಕಣ್ರಿ, ನೀವೆಲ್ಲ ಬಹಿಷ್ಕಾರ ಮಾಡ್ಬೇಕು, ಸರಳ ದಸರಾ ಅಂತ ಹೇಳ್ತಿದ್ರಿ, ಸರಳ ದಸರಕ್ಕೆ 15 ಕೋಟಿ, ನಿಜವಾದ ದಸರಕ್ಕೆ 18 ಕೋಟಿ, ದುಡ್ಡು ಬಿಡಕ್ಕೋಸ್ಕರ ಲೈಟ್ ಹಾಕೊಂಡು ಮೋಜು ಮಾಡ್ತಾ ಇದ್ರಿ, ಇದು ನಿಮ್ ಸರ್ಕಾರ ನೀತಿನಾ, ನೀವು ನಮ್ಮ ಕಾಲನ್ನ ಹೇಳ್ತಿದ್ದಾರೆ, ಏನಿದೆ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್, ರಾಜ್ಯ ಸರ್ಕಾರ ರೂಲ್ಸ್, ಇನ್ನೂ ಜನ ಸೇರ್ಬೇಡ ಅಂತ ಹೇಳ್ತಾರೆ, ಎಷ್ಟೇ ಈಗ.